ಇವತ್ತು ನಾವು ಇಲ್ಲಿ ಬರೋಕ್ಕೆ ಮುಂಚೆ ಒಂದು ಗಿಡ ನೆಟ್ಬಿಟ್ಟು ಬಂದ್ವಿ. ಅದಕ್ಕೆ ಅವನೇ ಸ್ಫೂರ್ತಿ. ಯಾಕೆ ಅಂದರೆ ಅವನ 3 ತಿಂಗಳ ಹಿಂದೆ, ಅವ್ರ ರೋಗಕ್ಕೂ 3 ತಿಂಗಳ ಹಿಂದೆ ಗಂಧದ ಗುಡಿ ಅಂತ ಒಂದು ಸಿನಿಮಾ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ. ಕಾಡಲ್ಲಿ ಹೋಗಿ ವಾಸ ಮಾಡ್ತಾರೆ 3 ತಿಂಗಳು. ನಮ್ಮ ಅಪ್ಪಾಜಿನೂ 3 ತಿಂಗಳು ಕಾಡಲ್ಲಿದ್ದರೆ ಅವ್ರು ಹೋಗೋಕ್ಕೂ ಮುಂಚೆ ನೋಡಿ ಹೇಗೆ ಕೂಡು ಬಂದಿದೆ ನೋಡಿ. ಅಲ್ಲೋಗಿ ಪ್ರಾಣಿಗಳ ಜೊತೆ ಟ್ರೈಬಲ್ಸ್ಗಳ ಜೊತೆ ಬದುಕ್ತಾರೆ, 3 ತಿಂಗಳು ಶೂಟ್ ಮಾಡ್ತಾರೆ. ಆ 3 ತಿಂಗಳು ಅವರು ಅದನ್ನು ಮಾಡದೆ ಅವರು ಬೇರೆ ಯಾವ್ದಾದ್ರು ಸಿನಿಮಾ ಒಪ್ಕೊಂಡಿದ್ದಾರೆ. ನಿಮಗೆ ಗೊತ್ತು ಅವ್ರ ಸಂಭಾವನೆ ಏನು, ಅವ್ರು ಏನು ಸಂಪಾದನೆ ಮಾಡ್ತಿದ್ರು, ಏನೂ ಬೇಡ, ಮನೇಲಿರ್ತಿದ್ರು ಹೆಂಡತಿ ಮಕ್ಕಳ ಜೊತೆ. ಇವತ್ತು ಆ ಟೈಮ್ ಸಿಗುತ್ತೆ ನೋಡಿ, 3 ತಿಂಗಳು ಅಲ್ಲಿ ಕಳ್ಕೊಂಬಂದಿದ್ದೆ ನಾನು. ಈ ಸಿನಿಮಾಗಳು ಅವನಿಗೆ ಇಲ್ಲಿ ಕಾಡಲ್ಲಿ ಹೋಗಬೇಕು, ಇಲ್ಲಿ ಬೇರೇನೋ ಸಂದೇಶ ಕೊಡಬೇಕು ಅಂತ. ಇವನು ಯಾಕೆ ಬಂತು ಈ ವಯಸ್ಸಲ್ಲಿ? ಇದೆಲ್ಲ ನಾವು ಯಾತ್ರೆ ಮಾಡೋ ವಯಸ್ಸಲ್ಲಿ ಬರೋದು ನಮಗೆ, ವಯಸ್ಸಾದಾಗ ಬರೋಂಥ ಮಾತು. ಇವನು ಯಾಕೆ ಬಂತು? ಬಂದ ಏನೋ ಹೇಳಬೇಕು ಅಂತಿದ್ದ, ನಮಗೆ ಹೇಳಲಿಲ್ಲ. ಈ ಸಾಂಗಲ್ಲಿ ತುಂಬ ಲಿರಿಕ್ಸ್ಗಳು ನನಗೆ ಇದು ಮಾಡುತ್ತೆ. ಯಾರಿಗೂ ಕೇಳಲಿಲ್ಲ, ಯಾರಿಗೂ ಸನ್ನೆ ಮಾಡಲಿಲ್ಲ. ಪಕ್ಕದಲ್ಲಿದ್ದವನು ನನಗೇ ಮಾಡಲಿಲ್ಲ. ಅವನು ತುಂಬ ಪಕ್ಕದಲ್ಲಿದ್ದ, ಅವನು ಎದೆ ಬಡಿತಾ ಕೇಳುವಂಥ ಪಕ್ಕದಲ್ಲಿದ್ದೀನಿ ನಾನು, ನನಗೇ ಮಾಡಲಿಲ್ಲ. ಅವನು ಹೇಳಲಿಲ್ಲ ಕೇಳಲಿಲ್ಲ ಏನು, ಎಲ್ಲ ಹೇಳ್ತಿದ್ದ ನನಗೆ. ರಗಣ ಈ ಕತೆ ಹೆಂಗೆ ಮಾಡಿದ್ರೆ, ರಗಣ ಇದು ಸರಿ ಇದೆಯಾ, ಯಾರು ಮ್ಯೂಸಿಕ್ ಮಾಡಬೇಕು, ಯಾರು ಆ್ಯಕ್ಟ್ ಮಾಡಬೇಕು, ಎಲ್ಲ ಕೇಳ್ತಿದ್ದ ಅವನು. ಕೊನೆಗೆ ಕೋಟ್ಯಾಧಿಪ ಅಂದರೆ ನನ್ನ ಜೀವನದಲ್ಲಿ ಒಂದು 15 ವರ್ಷ ಚೆನ್ನಾಗಿ ಕಳೆದೆ ಅವನ ಜೊತೆ ನಾನು. ರಾಗಣ್ಣ 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 ಅಂದ್ಕೊಂಡು ಎಲ್ಲರೂ ರಾಗಣ್ಣ ಅಂತ ಕರೀತಾರೆ. ಆ ಬಾಯಲ್ಲಿ ಇನ್ನೊಂದ್ಸಲ ರಾಗಣ್ಣ ನಾವು ಕೇಳೋಕ್ಕಾಗಲ್ಲ. ಬಟ್ ಆದರೆ ತುಂಬ ವಿಷಯಗಳು ಏನೋ ನಮ್ಮ ಅಣ್ಣದಿರಿದ್ದಾರೆ, ಮುಂದಕ್ಕೆ ತೊಗೊಂಡೋಗ್ತೇನೆ ನನ್ನ ಆಸೆಗಳನ್ನ ಅಂತ ಅಂದ್ಕೊಂಡಿದ್ದಾನೆ.